ಈಗ ನಾವು ಏನು ಮಾಡ್ತೀವಿ ಅಂತಂದರೆ ತ್ರಿಮೂರ್ತಿ ಟಾನಿಕ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತೆ, ಮತ್ತು 1 ಕೆಜಿ ಬೆಲ್ಲ, 1 ಕೆಜಿ ಸಗಣಿ, 1 ಲೀಟ್ರು ಗಂಜಲ, 100 ಗ್ರಾಮು ಸುಣ್ಣ, ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ, ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಇದಕ್ಕೆ. ನೋಡಿರಿ, ಈ ರೀತಿ ಒಂದು ಪ್ಲಾಸ್ಟಿಕ್ ಡ್ರಮ್ ತಗೊಳ್ರಿ. ಈ ಡ್ರಮ್ಮಿಂದ ಮತ್ತು ಈ ಡ್ರಮ್ನೊಳಗೆ ಒಂದು ಕೆಜಿ ಸಗಣಿಯಷ್ಟು ರಾಡಿ ಮಾಡಿಕೊಂಡು ಇದರಲ್ಲಿ ಹಾಕಬೇಕಾಗುತ್ತೆ. ಹಾಕ್ರಿ. ಈ ರೀತಿ ಸಗಣಿಯೆಲ್ಲ ರಾಡಿ ಮಾಡಿ ಹಾಕ್ಬಿಡ್ರಿ ಇದಕ್ಕೆ. ಈ ಥರ ಹಾಕಿದ ನಂತರ ಮತ್ತೆ 1 ಲೀಟ್ರ್ ಗಂಜಲವನ್ನು ಇದರೊಳಗೆ ಮಿಕ್ಸ್ ಮಾಡಿ, ಗಂಜಲವನ್ನು ಇದರೊಳಗೆ ಹಾಕ್ಬಿಡಿ. ಈ ಥರ ಹಾಕಿದ ನಂತರ ಇದಕ್ಕೆ ಮತ್ತೆ 1 ಕೆಜಿ ಬೆಲ್ಲ, ಪುಡಿ ಬೆಲ್ಲ ಇರುತ್ತಲ್ವ, ಪುಡಿ ಬೆಲ್ಲನ್ನು ಕೂಡ ಇದರೊಳಗೆ ಹಾಕ್ಬಿಡಿ. ಒಳ್ಳೆ ಬೆಲ್ಲ ಆದ್ರೂ ಪರವಾಗಿಲ್ಲ, ವೇಸ್ಟೇಜ್ ಇರುತ್ತೆ ಬೆಲ್ಲ, ಅದಾದ್ರೂ ಪರವಾಗಿಲ್ಲ. 1 ಕೆಜಿ ಬೆಲ್ಲದಷ್ಟು ಪ್ರಮಾಣದಷ್ಟು ಇದರೊಳಗೆ ಹಾಕಬೇಕಾಗುತ್ತೆ. ಸರಿ, ಈ ಥರ ಹಾಕ್ಬಿಟ್ಟು 100 ಗ್ರಾಮು ಸುಣ್ಣ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಬಿಡಿ ಇದಕ್ಕೆ. 100 ಗ್ರಾಮು ಸುಣ್ಣನೂ ಹಾಕ್ಬಿಡಿ ಇದಕ್ಕೆ. ಸುಣ್ಣ ಹಾಕಿದ ನಂತರ 1 ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಕೂಡ ಇದರೊಳಗೆ ಹಾಕಿ ಇದಕ್ಕೆ ಒಂದು ಕೋಲ್ ತಗೊಳ್ಳಿ. ಈಗ ಉದ್ದವಾದ ಕೋಲ್ ತಗೊಂಡು ಪೂರ್ತಿಯಾಗಿ ತಿರುಗಬೇಕಾಗುತ್ತೆ. ಈ ಥರ ಪ್ರತಿದಿನ ಈ ಥರ ಬೆಳಗ್ಗೆ ಸಾಯಂಕಾಲ ಈ ಥರ ತಿರುಗಿಸ್ಬೇಕಾಗುತ್ತೆ. ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ, ಎರಡೂ ಕಡೆಗೂ ತಿರುಗಿಸಿದರೆ ಸರಿ. ಈ ಥರ 7 ದಿನಗಳ ಕಾಲನೂ ಇದನ್ನು ತಿರುಗಿಸ್ತಾ ಇರಬೇಕು. ಆಮೇಲೆ ಇದು 7 ದಿನಗಳ ನಂತರ ಇದು ನಮಗೆ ಗೊಬ್ಬರವನ್ನು ಇದು ದ್ರವ ರೂಪದ ಗೊಬ್ಬರ ತಯಾರಿಕೆ ಆಗಿರುತ್ತೆ ಇದು. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಈ ಥರ ಪ್ಲಾಸ್ಟಿಕ್ ಡಬ್ಬಿಗೆ ಒಂದು ನಾವು ಮುಚ್ಚಳವನ್ನು ತಯಾರು ರೆಡಿ ಮಾಡ್ಕೋಬೇಕಾಗುತ್ತೆ. ರೆಡಿ ಮಾಡ್ಕೊಂಡು ಆದ ನಂತರ ಪೂರ್ತಿ ಇದನ್ನು ಮುಚ್ಚಂಗಿಲ್ಲ, ಅರ್ಧ ಭಾಗಕ್ಕೆ ಮಾತ್ರ ಮುಚ್ಚಬೇಕು. ಮತ್ತು ನಾವು ಸಾಯಂಕಾಲ ಬೆಳಗ್ಗೆನ ತಿರುಗಿಸ್ಬೇಕಾದ್ರೂ ಇದನ್ನ ತೆಗೆದು ಮತ್ತೆ ತಿರುಗಿಸ್ಬೇಕಾಗುತ್ತೆ. ಸರ್, ರೇಷ್ಮೆ ಬೆಳೆಗೆ ಬೆಳೆ ಕಟಾವು ಆದಮೇಲೆ ಈ ತ್ರಿಮೂರ್ತಿ ಟಾನಿಕ್ ಯೂಸ್ ಮಾಡ್ಬೋದಾ, ಇಲ್ಲ ಸೊಪ್ಪು 15 ದಿನ ಬೇಸಾಯ ಎಲ್ಲ ಮಾಡಿದ್ಮೇಲೆ 15 ದಿನ ಆದಮೇಲೆ ಹಾಕ್ಬೋದಾ, ಇಲ್ಲ ನಾವು ಚಾಕಿ ಹೇಳೋ ಟೈಮಲ್ಲಿ ಹುಳಕ್ಕೆ ಬರಬೇಕಾದ್ರೆ ಸ್ಪ್ರೇ ಮಾಡಬೇಕಾ, ಯಾವ ರೀತಿ ಮಾಡಿದರೆ ನಮಗೆ ಸೊಪ್ಪು ಒಳ್ಳೆ ಥರದ ಗುಣಮಟ್ಟವಾಗಿ ಬರುತ್ತೆ, ಹುಳ ಚೆನ್ನಾಗಿ ಬರುತ್ತೆ ಸರ್ ತ್ರಿಮೂರ್ತಿ ಟಾನಿಕ್ ಬಳಸೋದ್ರಿಂದ? ನೀವು ರೇಷ್ಮೆ ಬೆಳೆಗೆ ಅಂತ ಕೇಳಿರಲ್ವಾ, ಪ್ರತಿಯೊಂದು ಬೆಳೆಗೂ ಕೂಡ ಈ ಒಂದು ತ್ರಿಮೂರ್ತಿ ಟಾನಿಕ್ ಕೊಡ್ಬೋದು. ನೀವು ಕಟಾವು ಆಗಿ 20 ದಿನಗಳ ನಂತರ ನೀವು ವ್ಯವಸಾಯ ಎಲ್ಲ ಮಾಡಿ ನೀರು ಬಿಡ್ತಾ ಇದ್ರಲ್ವಾ, ಅದ್ರ ಜೊತೆಯಲ್ಲಿ ನೀವು ಇದನ್ನ ಕೊಡ್ಬೋದು. 20 ದಿನಗಳಾದ ನಂತರ ಕಟಾವು ಆಗಿರುತ್ತಲ್ವ, ಆ ಕಟಾವು ಆಗಿ 20 ದಿನಗಳಾದ ನಂತರ ನೀವು ಬೆಳಿಗ್ಗೆ ಹೌದು ನೀರಿನ ಮುಖಾಂತರ ಕೊಡ್ಬೋದು. ಇದನ್ನ ನೀರು ಮುಖಾಂತರ ಕೊಟ್ಟು ಇದನ್ನ ಕೊಟ್ಟರೆ ಭೂಮಿಯಲ್ಲಿರ್ತಕ್ಕಂಥ ಜೀವಾಣುಗಳನ್ನು ಕೂಡ ಜಾಸ್ತಿ ಆಗುತ್ತೆ, ಮತ್ತು ಲಘು ಪೋಷಕಾಂಶಗಳನ್ನು ಕೂಡ ನಿಮ್ಮ ಈ ಒಂದು ಬೆಳೆಗೆ ಸಿಗುತ್ತೆ. ಇದನ್ನ ಯಾವ ಪ್ರಮಾಣದಲ್ಲಿ ಕೊಡ್ಬೋದು ಸರ್, ಡ್ರಿಪ್ಪಿನ ಮುಖಾಂತರ ಕೊಡ್ಬೋದಾ, ನೀರಿನ ಮುಖಾಂತರ ಬಿಡ್ಬೋದಾ, ಎಷ್ಟು ಲೀಟ್ರಿಗೆ ಎಷ್ಟು ಲೀಟ್ರ್ ಇದು ಹಾಕ್ಬೇಕು ಅದ್ರ ಬಗ್ಗೆ ನಮಗೆ ಹೇಳ್ರಿ ಸರ್. ಇದು
ಹತ್ತು ಲೀಟರ್ ನೀರಿಗೆ ಒಂದು ಲೀಟ್ರ್ ತ್ರಿಮೂರ್ತಿ ಟಾನಿಕ್ ಬಳಕೆ ಮಾಡ್ಕೋಬೋದು. ನೀವು ಡ್ರಿಪ್ ಮುಖಾಂತರ ಆದರೂ ಕೊಡ್ಬೋದು, ಹರಿಯೋ ಈ ಥರ ನೀರು ಹರಿಯೋ ಮುಖಾಂತರವಾದರೂ ಕೊಡ್ಬೋದು. ಇದನ್ನ ಪ್ರತಿಯೊಂದು ಬೆಳೆಗೂ ಈ ಥರ ನೀವು ಕೊಡ್ಬೋದು. ಸರ್, ಇವಾಗ ಒಂದು ಕೆ ಜಿ ಬೆಲ್ಲ, ಒಂದು ಕೆ ಜಿ ಸಗಣಿ, ಆಮೇಲೆ ಒಂದು ಲೀಟ್ರಷ್ಟು ಗೋಗಂಜು, ಅರಿಶಿನ ಪುಡಿ ಎಲ್ಲ ಹಾಕಿ ಇಷ್ಟು ಮಾಡಿತ್ತು ಸರ್. ಈ ಮಾಡಿದಂಥ ಪ್ರಮಾಣ ಎಷ್ಟು ಎಕರೆಗೆ ಈ ತ್ರಿಮೂರ್ತಿ ಟಾನಿಕ್ ಯೂಸ್ ಮಾಡ್ಬೋದು ಸರ್? ಈ ತ್ರಿಮೂರ್ತಿ ಟಾನಿಕನ್ನು ನೀವು ಯಾವ ಪ್ರಮಾಣದಲ್ಲಿ ಒಂದು ಎಕರೆಗೆ ಮಾಡಬೇಕು ಅಂತ ಕೇಳಿದ್ರಲ್ವಾ? ಈಗ ಸ್ಟಾರ್ಟಿಂಗ್ ನಾವು ಅರ್ಧ ಎಕರೆಗೆ ಎಷ್ಟೆಲ್ಲ ಹಾಕಿದ್ದೀವಿ, ಒಂದು ಕೆ ಜಿ ಸಗಣಿ, ಒಂದು ಕೆ ಜಿ ಗಂಜಲ, ಒಂದು ಲೀಟ್ರ್ ಗಂಜಲ, ಒಂದು ಕೆ ಜಿ ಬೆಲ್ಲ, 100 ಗ್ರಾಮ್ ಸುಣ್ಣ ಹಾಕಿದ್ವಲ್ವ. ಅದೇ ರೀತಿ ಇದರಿಂದ 1 to 2 2 ಕೆ ಜಿ ಸಗಣಿ, 2 ಲೀಟ್ರ್ ಗಂಜಲ, 2 ಕೆ ಜಿ ಬೆಲ್ಲ, 200 ಗ್ರಾಮ್ ಸುಣ್ಣ, 2 ಸ್ಪೂನು ಅರಿಶಿನ ಪುಡಿ, ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎಕರೆಗೆ ನೀವು ಕೊಡಬೇಕಾದಂಥ ಪ್ರಮಾಣ ಈ ಥರ ರೆಡಿ ಮಾಡಿಕೊಂಡ್ರೆ ಒಂದು ಎಕರೆಗೆ ಪ್ರತಿಯೊಂದು ಬೆಳೆಗೂ ನೀವು ಇದು ಈ ರೀತಿ ಕೊಡ್ಬೋದು. ಈ ತ್ರಿಮೂರ್ತಿ ಟಾನಿಕ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಎಲ್ಲ ನೋಡಿದ್ರಿ ಅಲ್ವಾ? ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದೆಯಾ? ಡೌಟ್ ಏನಿಲ್ಲ ಸರ್, ನಮಗೆ ತೋರಿಸ್ಕೊಟ್ಟಿದಾರಾಗ್ಲೇ ಎಷ್ಟೋ ಸರಿ ನೋಡಿದೀವಿ ನಾವು, ಆ ಥರ ಮಾಡಿ ಗಿಡಗಳಿಗೆ ಹಾಕಿದೀವಿ. ನಮ್ಮ ಇತ್ತಿನದಾಗ ಒಂದು ಗಿಡ ಇತ್ತು ಸರ್, ಗಿಡ ಹಣ್ಣು ಕಾಯಾಗಿ ಉದುರು ಬಿಡ್ತಿತ್ತು, ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಉದುರಿದ್ಮೇಲೆ ನೀವೆಲ್ಲ ಮಾಹಿತಿ ಕೊಟ್ಟು, ಬೀಜಕೇರಿಗೆ ಬಂದು ಮಾಹಿತಿ ಕೊಟ್ಟ ಮೇಲೆ ನಾನು ಆ ಥರನೇ ನೋಡಿ ನೀವು ಹೇಳಿದ ಥರನೇ ಮಾಡೋವತ್ತಿಗೆ ಇವಾಗ ಒಂದೊಂದು ಹಣ್ಣು ಕಾಲು ಕೆ ಜಿ ಬಿಡ್ತದೆ. ಅಂದ್ರೆ ಇದ್ರ ಉಪಯೋಗ ಮಾಡ್ಕೊಂಡಿದ್ರ ನೀವು? ಇದರಿಂದ ಅನುಕೂಲ ಆಯ್ತಾ ನಿಮ್ಗೆ? ಅನುಕೂಲ ಆಗೈತೆ ಸರ್. ಮತ್ತೆ ಇನ್ನ ಯಾರಿಗಾದ್ರೂ ಡೌಟ್ ಇದೆಯಾ, ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳ್ಬೇಕು ಅನ್ಸುತ್ತಾ ನಿಮ್ಗೆ? ಅರ್ಧ ಎಕರೆಗೆ ಎಷ್ಟೆಷ್ಟು ಪ್ರಮಾಣ ಹಾಕ್ಬೇಕು ಅಂತ ಹೇಳಿದೀವಿ. ಒಂದ್ ಕೆ ಜಿ ಅಷ್ಟು ಬೆಲ್ಲ ಸರ್, ಒಂದ್ ಕೆ ಜಿ ಸಗಣಿ, ಒಂದ್ ಲೀಟ್ರ್ ಗಂಜಲ, 100 ಗ್ರಾಮ್ ಸುಣ್ಣ, ಮತ್ತೆ ಒಂದ್ ಚಿಟಿಕೆ ಅಷ್ಟು ಅರಿಶಿನ ಒಂದು ಡ್ರಮ್ಮಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಅಂತ ಹೇಳಿ. ಎಷ್ಟು ದಿನಗಳ ಕಾಲ ಇಡ್ಬೇಕು ಅಂತ ಹೇಳಿ? 7 ದಿನದವರೆಗೂ 1 ದಿನಕ್ಕೆ 2 ಸಾರಿ ಸರ್, ಬೆಳಗ್ಗೆ ಮತ್ತೆ ಸಂಜೆ ಮಿಶ್ರಣ ಮಾಡ್ಬೇಕು. 7 ದಿನದ ನಂತರ ಇದನ್ನ ನೀರಿನ ಮುಖಾಂತರ ಬೆಳೆಗಳಿಗೆ ಕೊಡ್ಬೋದು ಅಂತ ಹೇಳಿ. ಮತ್ತೆ ಇದನ್ನ ಇದು ಒಂದ್ ಎಕರೆಗೆ ಕೊಡೋ ಪ್ರಮಾಣದಲ್ಲಿ ಕೊಡ್ಬೇಕು ಅಂತಂದ್ರೆ ಪ್ರಮಾಣ ಎಷ್ಟು ಹಾಕ್ಬೇಕು ಅಂತ ಹೇಳಿದೀನಿ ಸೋಮವಾರ ಸರ್. 2 ಕೆಜಿ ಸಗಣಿ, 2 ಕೆಜಿ ಬೆಲ್ಲ, ಆಮೇಲೆ ಸುಣ್ಣ 200 ಗ್ರಾಮ್, ಅರಿಶಿನ ಪುಡಿ 2 ಚಮಚ, ಆಮೇಲೆ ಗೋಗಂಜು 2 ಲೀಟ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 7 ದಿನ ನಂತರ, ಅಂದರೆ ನಾವು ಹಾಕಿದ ಮಿಶ್ರಣ ಮಾಡೋದಂಥ ಡಬ್ಬಿ ಪೂರ್ತಿ ಮಾತ್ರ ಫುಲ್ ಮುಚ್ಚೋಗಿಲ್ಲ, ಸ್ವಲ್ಪ ಗ್ಯಾಪ್ ಇದ್ದು ಇದು ಮಾಡ್ಕೊಂಡು ಮಿಶ್ರಣ ಮಾಡಿ ಬೆಳಗ್ಗೆ ಎಷ್ಟು ದಿನ ಎಷ್ಟು ಬಿತ್ತನೆ ಮಾಡಿ ಎಷ್ಟು ದಿನಗಳ ಮೇಲೆ ಕೊಡ್ಬೇಕು ಅಂತ ಹೇಳಿದ್ದೇನೆ. 20 ದಿನಗಳ ನಂತರ ನಾನು ಇದನ್ನ ಬೆಳೆಗಳಿಗೆ ಪ್ರತಿಯೊಂದು ಬೆಳೆಗೂ 20 ದಿನಗಳ ನಂತರ ಕೊಡ್ಬೇಕಂತ ಹೇಳಿದೆ. ಇದ್ರ ಬಗ್ಗೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ. Thank you.